ಧರ್ಮ ಸಂರಕ್ಷಣಾ ಸಮ್ಮೇಳನ ಸಭೆಗಳಲ್ಲಿ ನೀವು ಭಾಗವಹಿಸೋದಿಲ್ಲ ಯಾವ ರಕ್ಷಣೆ ಯಾರ ರಕ್ಷಣೆ ಅರ್ಥ ಆಗ್ತಾ ಇಲ್ಲ ನಲವತ್ತೊಂಬತ್ತು ಸೆಂಟ್ಸ್ ಅಷ್ಟು ಸರ್ಕಾರಿ ಭೂಮಿಯನ್ನು ಕಬಳಿಸಿದ್ದಾರೆ ಯಾವುದಕ್ಕ ಮನುಷ್ಯ ಶಾಸಕನ ಮೇಲೆ ಸ್ವಲ್ಪ ಗೊತ್ತಾಗಿದೆ ಹೊಸದಾಗಿ ಬಂದಿರತಕ್ಕಂತ ಶಾಸಕರಿಗೆ ನೀವು ಅವರಿಗೆ ಕಿವಿ ಮಾತು ಹೇಳಬಹುದಲ್ವಾ ಕುರುಡ ಹಿಡಿದದ್ದೇ ಬಡಿಗೆ ಅಂತ ಹೇಳುವಂತ ಭಾವನೆಯಲ್ಲಿ ಇವರು ನಮ್ಮ ಶಾಸಕರು ವೀಕ್ಷಕರೇ ಇವತ್ತು ನಮ್ಮ ಜೊತೆಯಲ್ಲಿ ಶ್ರೀ ವಸಂತ ಬಂಗೇರವರಿದ್ದಾರೆ ಬೆಳ್ತಂಗಡಿ ಕ್ಷೇತ್ರದಲ್ಲಿ ಅವರು ಐದು ಬಾರಿ ಶಾಸಕರಾಗಿದ್ದವರು ಅವರಿಗೆ ಈ ಕ್ಷೇತ್ರದ ಆಗುವೋಗುಗಳ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಇದೆ ಅದಲ್ಲದೆ ಅವರು ಈ ನಾಗರಿಕ ಸೇವಾ ಟ್ರಸ್ಟು ಮತ್ತು ಸತ್ಯಮೇವ ಜಯತೆ ಅನ್ನೋ ಸಂಘಟನೆಯ ಜೊತೆಯಲ್ಲಿ ಕೂಡ ಆ ಒಕ್ಕೂಟದ ಜೊತೆಯಲ್ಲಿ ಕೂಡ ಇದ್ದಾರೆ ಅವರು ಈ ಹೆಗ್ಗಡೆಯವರೇ ಉತ್ತರಿಸಿ ಜನಾಂದೋಲನದ ಭಾಗ ಆಗಿದ್ದಾರೆ ಅವರ ಅಭಿಪ್ರಾಯ ಏನು ಅವರು ಯಾಕೆ ಈ ಹೆಗಡೆಯವರೇ ಉತ್ತರಿಸಿ ಜನಾಂದೋಲನದ ಭಾಗ ಆಗಿದ್ದಾರೆ ಅವರ ತಿಳುವಳಿಕೆ ಏನು ಇದರ ಬಗ್ಗೆ ಅನ್ನೋದನ್ನ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಮೊದಲನೇದಾಗಿ ಹೆಗ್ಗಡೆಯವರೇ ಉತ್ತರಿಸಿ ಜನಾಂದೋಲನ ಅಂತ ಒಂದು ಜನಾಂದೋಲನವನ್ನು ಆರಂಭ ಮಾಡಿದ್ದೀರಿ ಯಾಕೆ ಮುಖನಾದಿಯೋ ಅಂತ ಹೇಳಿ ಕರಪತ್ರವನ್ನು ಮುದ್ರಿಸಿ ಹಂಚ್ತಾ ಇದ್ದೀರಿ ಹೆಗ್ಗಡೆಯವರ ಕರ್ಮಕಾಂಡಗಳ ದಾಖಲೆ ಅಂತ ಪುಸ್ತಕನ ಪ್ರಿಂಟ್ ಮಾಡಿ ಊರು ತುಂಬ ಹಂಚ್ತಾ ಇದ್ದೀರಿ ನೀವು ಅದರ ಭಾಗವಾಗಿದ್ದೀರಿ ಯಾಕೆ ಯಾಕೆ ಇದೆಲ್ಲ ಮಾಡ್ತಾ ಇದೀರಿ ನೀವು ನೀವು ಮಾಜಿ ಶಾಸಕರಾಗಿ ಐದು ಬಾರಿ ಶಾಸಕರಾಗಿ ಈ ಕ್ಷೇತ್ರದಲ್ಲಿ ನೀವು ಇಂಥ ಒಂದು ಚಟುವಟಿಕೆಗಳ ಭಾಗ ಆಗಿದ್ದಾದರೂ ಯಾಕೆ ನಾನು ಆ ಸಂಘಟನೆಯ ಒಬ್ಬ ಸದಸ್ಯನಾಗಿದ್ದೆ ನನಗೆ ಸಾಧ್ಯವಾದಾಗ ನನಗೆ ಸಮಯ ಸಿಕ್ಕಾಗ ನಾನು ಅವರೊಟ್ಟಿಗೆ ಸೇರ್ತೇನೆ ಅವರ ಕಾರ್ಯಕ್ರಮಕ್ಕೆ ನಾನು ಬೆಂಬಲ ಕೊಡ್ತಾ ಇದ್ದೇನೆ ಅವರು ಮಾಡುವಂಥ ಎಲ್ಲ ಕಾರ್ಯಗಳು ಸತ್ಯವಾದಂಥದ್ದು ನ್ಯಾಯವಾದ ಹೋರಾಟ ಅದಕ್ಕಾಗಿ ನಾನು ಅವರನ್ನು ಬೆಂಬಲಿಸ್ತೇನೆ ಯಾವುದು ನ್ಯಾಯ ಯಾವುದು ನ್ಯಾಯವಾದ ಹೋರಾಟ ಅಂತ ನೀವು ಹೇಳ್ತಾ ಇದ್ದೀನಿ ಎಲ್ಲ ವಿಚಾರ ಉದಾಹರಣೆಗಾಗಿ ಹೆಗಡೆಯವರ ವಿಚಾರದಲ್ಲಿ ಏನೆಲ್ಲ ಕರಪತ್ರ ಮುದ್ರಿಸಿದ್ದಾರೆ ದಾಖಲೆಗಳನ್ನು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಇವು ನೀವು ಅದನ್ನು ಕನ್ಫರ್ಮ್ ಮಾಡ್ತೀರಿ ಈಗ ನೀವು ಶಾಸಕರಾಗಿದ್ದ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳು ನಿಮ್ಮ ಗಮನಕ್ಕೆ ಬರಲಿಲ್ವಾ ಕೆಲವೆಲ್ಲ ಬರ್ತಿತ್ತು ಬಂದರೂ ಕೂಡ ಎದುರಿಸಿ ಮಾತಾಡುವಂಥದ್ದು ಶಕ್ತಿ ಇದ್ದರೂ ಕೂಡ ಕೆಲವನ್ನ ನಾನು ಎದುರಿಸಲಿಕ್ಕೆ ಹೋಗ್ತಿರಲಿಲ್ಲ ಯಾಕಾಗಿ ನೀವು ರಾಜಿ ಮಾಡ್ಕೊಳ್ಳುವಂಥ ಸಂದರ್ಭ ಬಂತು ಅಂತ ಇಲ್ಲ ಕಾರಣ ಇಷ್ಟೇ ಒಂದು ದೇವಸ್ಥಾನದ ಧರ್ಮದರ್ಶಿಗಳು ಅಂತ ಹೇಳುವಂಥ ಒಂದು ಹೆಸರು ಊರಿಗೆ ದೊಡ್ಡವರು ಅಂಥವ್ರನ್ನ ಎದುರು ಹಾಕ್ಕೊಂಡು ನಾವು ರಾಜಕೀಯ ಮಾಡೋದು ಕಷ್ಟ ಆಗ್ತದೆ ಅಂತೇಳುವಂಥ ಭಾವನೆಯಿಂದ ನಾನು ಸ್ವಲ್ಪ ತಟಸ್ಥನಾಗಿದ್ದೆ ಆದರೆ ಹೆಗ್ಗಡೆಯವರು ವಿರುದ್ಧವಾಗಿ ಹೋಗ್ತಾ ಇದ್ದಾರೆ ವಿರುದ್ಧ ಅಂದರೆ ಯಾರ ವಿರುದ್ಧ ಹೋಗ್ತಾ ಇದ್ದಾರೆ ಜನರ ವಿರುದ್ಧವಾಗಿ ಹೋಗ್ತಾ ಇದ್ದಾರೆ ಅಲ್ಲಿ ಧರ್ಮಾಧಿಕಾರಿಗಳವರು ಹಾಗಿರುವಾಗ ಅವರು ತಿಳ್ಕೊಳ್ಬೇಕೋ ಬೇಡೋ ತಿಳ್ಕೊಳ್ಬೇಕು ಯಾವ್ದು ಧರ್ಮ ಯಾವ್ದು ಧರ್ಮ ಸಕ್ರಮ ಯಾವುದು ಅಕ್ರಮ ಇಷ್ಟೆಲ್ಲ ದಾಖಲೆಗಳೆಲ್ಲ ಇದ್ದಾವೆ ಇವು ಸರಿಯಾದ ದಾಖಲೆಗಳು ಅಂತ ನೀವು ಹೇಳಿದ್ರಿ ಅಂದರೆ ಅದರ ಆ ದಾಖಲೆಗಳನ್ನು ನಾವು ಪರಿಶೀಲನೆ ಮಾಡಿದಾಗ ನಮಗೆ ಹಲವಾರು ಅಕ್ರಮಗಳು ಕಾಣ್ತವೆ ದಾಖಲೆಗಳಲ್ಲಿ ಅಂದರೆ ಅವರು ಅಕ್ರಮವನ್ನು ಮಾಡಿದ್ದಾರೆ ಹೌದು ಮಾಡಿದ್ದಾರೆ ತಿಳಿದು ತಿಳಿದೇ ಮಾಡಿದ್ದಾರೆ ತಿಳಿದು ಮಾಡಿದ್ದಾರೋ ಮಾಡಿದ್ದಾರೆ ಗೊತ್ತಿಲ್ಲ ಅಂತೂ ಮಾಡಿದ್ದಾರೆ ಅಲ್ಲ ತಿಳಿಯದೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಈಗ ಉದಾಹರಣೆಗೆ ಒಂದು ದಾಖಲೆಯನ್ನು ಒಬ್ಬ ಸರ್ಕಾರಿ ಅಧಿಕಾರಿ ಕೊಟ್ಟಂಥ ದಾಖಲೆಯನ್ನು ಅದನ್ನು ಹೊಡೆದು ತಿದ್ದುಪಡಿ ಮಾಡಿಸಿ ಆಸ್ತಿಯ ವ್ಯವಹಾರ ಮಾಡಬೇಕು ಅಂತಂದರೆ ಅದು ಅಚಾನಕ್ಕೆ ನಾವು ಗೊತ್ತಿಲ್ಲದೆ ಆಗೋದಲ್ವಲ್ಲ ದಾಖಲೆಗಳನ್ನು ತಿದ್ದುಪಡಿ ಮಾಡುವಂಥದ್ದು ಅಚಾತುರ್ಯ ಅಥವಾ ಗೊತ್ತಿಲ್ಲದೆ ಅರಿವಿಲ್ಲದೆ ಆಗುವಂಥದ್ದು ಅಲ್ವಲ್ಲ ಅದು ಅರಿವಿದ್ದೆ ಆಗುವಂಥದ್ದು ಅರಿವಿದ್ದೆ ಆಗುವಂಥದ್ದು ಅಂಥವ್ರಿಗೆ ಅರಿವಿಲ್ಲ ಅಂತ ಹೇಳಲಿಕ್ಕೆ ಬರ್ತದ ನಾವು ಬರೋದಿಲ್ಲ ಹೆಗಡೆಯವ್ರನ್ನ ಭೇಟಿ ಮಾಡಿದ್ದೀರಾ ಈ ಬಗ್ಗೆ ಯಾವತ್ತಾದರೂ ಚರ್ಚೆ ಮಾಡಿದ್ದೀರಾ ಇಲ್ಲ ನೀವು ಈ ಧರ್ಮ ನಾನು ಬಗ್ಗೆ ಅವರಲ್ಲಿ ಇವತ್ತಿನವರೆಗೂ ಯಾವುದನ್ನು ಚರ್ಚೆ ನಾನು ಮಾಡಲಿಲ್ಲ ಹೋಗಲೂ ಇಲ್ಲ ನಾನೀಗ ಹೋಗೋದಿಂದ ಐದಾರು ಏಳು ವರ್ಷ ಆಗ್ತಾ ಬಂತು ಈಗ ಈ ಧರ್ಮ ಸಂಸತ್ತು ಅಂತ ಹೇಳುವಂತ ಧರ್ಮ ಸಂರಕ್ಷಣಾ ಸಮ್ಮೇಳನ ಸಭೆಗಳಲ್ಲಿ ನೀವು ಇಲ್ಲ ಬಹಳಷ್ಟು ಜನ ರಾಜಕಾರಣಿಗಳೆಲ್ಲ ಹೋಗ್ತಾರಲ್ಲ ಹೋಗೋರು ಹೋಗ್ತಾರೆ ನನಗೆ ಸಮಾಧಾನ ಇಲ್ಲ ನಾನು ಹೋಗ್ಲಿಲ್ಲ ಯಾಕೆ ಸಮಾಧಾನ ಇಲ್ಲ ಅಲ್ಲ ನಿಮಗೆ ಧರ್ಮ ಸಂರಕ್ಷಣೆ ಬೇಡವ ಧರ್ಮ ಸಂರಕ್ಷ ಸಂರಕ್ಷಣೆ ಅಲ್ಲ ಅದು ಮತ್ತೇನದು ಏನು ಯಾಕೆ ವಿಶ್ಲೇಷಣೆ ಮಾಡುದು ನಾನು ಸುಮ್ಮನೆ ನನ್ನ ಸಮಯ ವ್ಯರ್ಥ ಅಷ್ಟೇ ಈಗ ನಾಗರಿಕ ಸೇವಾ ಟ್ರಸ್ಟ್ ತರದವರು ಇನ್ನೂ ಕೆಲವರು ಅವರ ಬಗ್ಗೆ ಪದೇ ಪದೇ ಆರೋಪಗಳನ್ನು ಮಾಡಿ ಅಕ್ರಮಗಳನ್ನು ಎಸಗಿದ್ದಾರೆ ಅಂತ ದಾಖಲೆ ಬಿಡುಗಡೆ ಅದೆಲ್ಲ ಮಾಡಿದ್ರೆ ಅವರು ಸುಮ್ಮನೆ ಹೆಗಡೆ ಹೆಗಡೆಯವ್ರು ಏನು ಮಾಡಬೇಕು ಅವ್ರು ಸುಮ್ಮನೆ ಕೂಡಲಿಕ್ಕೆ ಆಗೋದಿಲ್ಲ ಆಗೋದಿಲ್ಲ ಅವರು ಎದುರಿಸ್ತಾರೆ ಅವ್ರು ಕೋರ್ಟಿಗೆ ಹೋಗ್ತಾರೆ ಕೋರ್ಟ್ನಲ್ಲಿ ಎದುರಿಸ್ತಾರೆ ಮತ್ತು ಅವರ ರಕ್ಷಣೆಗೋಸ್ಕರ ರಕ್ಷಣೆ ಕಾರ್ಯಕ್ರಮ ಮಾಡಬೇಕಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ ಹ್ಞೂ ಏನಾದರೂ ಅವರ ಸಭೆಯಲ್ಲಿ ಮಾತಾಡಿದ್ದು ಅದನ್ನೇ ಹೆಗಡೆಯವರು ಒಂದು ಹೆಗರು ಅಂಥದ್ದು ಉಂಟಾ ಇಡೀ ಊರಿಗೆ ಇಡೀ ರಾಜ್ಯಕ್ಕೆ ಇಡೀ ದೇಶ ಕೇಳೋರು ಅವರಿಗೆ ಪ್ರತ್ಯೇಕ ಒಂದು ರಕ್ಷಣೆ ಅಂತ ಬೇಕಾ ಅಗತ್ಯ ಇದೆಯಾ ಅವರ ಆರ್ಥಿಕ ಸ್ಥಿತಿ ಬಲಾಢ್ಯವಾಗಿದೆ ಎಲ್ಲ ರೀತಿಯಲ್ಲೂ ಅವರು ಬಲಾಢ್ಯರು ಯಾರನ್ನು ಎದುರಿಸುವಂಥ ಶಕ್ತಿ ಕೂಡ ಅವರಲ್ಲಿ ಇದೆ ಎದುರಿಸ್ಬೋದು ಇದೆಲ್ಲ ಬೇಕಾ ಈ ಸಂಘಟನೆ ಬೇಕಾ ಈ ಪಾದಯಾತ್ರೆ ಯಾವುದೇ ಅಗತ್ಯ ಇಲ್ಲ ಸೊ ಒಟ್ಟಾರೆ ಈ ನಾಗರಿಕ ಸೇವಾ ಟ್ರಸ್ಟು ಸತ್ಯಮೇವ ಜಯತೆ ಹೋರಾಟ ಹೋರಾಟದ ಜೊತೆಯಲ್ಲಿ ಅದರ ಆಶಯದ ಜೊತೆಯಲ್ಲಿ ನೀವು ಇರ್ತೀರಿ ಇದ್ದೇನೆ ನಾವು ಅವರೊಟ್ಟಿಗಿದ್ದೇನೆ ನನಗೆ ಏನು ಕಣ್ಣಿಂದ ನಡೀತದೆ ಅದು ಸರಿಯೋ ತಪ್ಪು ಅಂತ ಹೇಳುವಂಥ ವೇಚನೆ ಮಾಡುವಂಥ ಶಕ್ತಿ ನನ್ನಲ್ಲಿದೆ ಸಾರ್ವಜನಿಕವಾಗಿ ಹೇಳ್ತೇನೆ ಬೇಕಾದ್ರೆ ಅದು ಸರಿಯಲ್ಲ ಅದು ತಪ್ಪು ಅಂತ ಹೇಳುವಂಥ ಭಾವನೆ ಇದೆ ಸೊ ಹಾಗಿದ್ರೂ ಕೂಡ ನೀವು ಯಾರು ಮುಂದೆ ನಿಂತು ಹೋರಾಟ ಮಾಡ್ತಾರೆ ಅವರಿಗೆ ಬೆಂಬಲವಾಗಿ ನಿಲ್ತೀರಿ ಹೋರಾಟ ಮಾಡುವವರಿಗೆ ಬೆಂಬಲ ಕೊಡ್ತೇನೆ ಅದು ನನ್ನ ಕರ್ತವ್ಯ ಅಂತ ನನ್ನ ಭಾವನೆ ನಿಮ್ಮ ಬೆಳತಂಗಡಿ ಪಟ್ಟಣದಲ್ಲಿ ಸಮಾಜ ಮಂದಿರ ಬಿಲ್ಡಿಂಗ್ ಸೊಸೈಟಿ ಅನ್ನೋ ಒಂದು ಸೊಸೈಟಿಯ ಜಾಗದಲ್ಲಿ ಶಾಂತಿವನ ಅನ್ನೋ ಒಂದು ಟ್ರಸ್ಟ್ ಶಾಂತಿವನ ಹೆಸರಿನ ಟ್ರಸ್ಟ್ ಬಂದು ಅಲ್ಲಿ ಒಂದು ಬಿಲ್ಡಿಂಗನ್ನು ಕಟ್ಟಿದ್ದಾರೆ ಅಂತ ಆರೋಪ ಬಂದಿದೆ ರಂಜನ್ ರಾವ್ ಎರಡೂರವರು ಬಹಳ ವಿವರವಾಗಿ ಅದರ ಬಗ್ಗೆ ಮಾತಾಡಿದ್ದಾರೆ ದಾಖಲೆಗಳನ್ನು ಕೊಟ್ಟಿದ್ದಾರೆ ಈ ಶಾಂತಿವನ ಟ್ರಸ್ಟ್ ಕಟ್ತಾ ಇರತಕ್ಕಂತಹ ಬಿಲ್ಡಿಂಗ್ನ ಜಾಗದಲ್ಲಿ ನಲವತ್ತೊಂಬತ್ತು ಸೆಂಟ್ಸಷ್ಟು ಸರ್ಕಾರಿ ಭೂಮಿಯನ್ನು ಕಬಳಿಸಿದ್ದಾರೆ ಆಕ್ಯುಪ ಆಕ್ರಮಣ ಮಾಡಿದ್ದಾರೆ ಅತಿಕ್ರಮಣ ಮಾಡಿದ್ದಾರೆ ಅಂತ ಇದೆ ಏನು ನೀವು ಈ ಭಾಗದ ಶಾಸಕರು ಆಗಿದ್ದವರು ನಿಮಗೆ ಇಲ್ಲಿನ ಆಗುವಾಗಳು ಯಾವ್ದು ಸರ್ಕಾರಿ ಜಾಗ ಯಾವುದಲ್ಲ ಹೇಗೆಲ್ಲ ನಿಮಗೆ ಗೊತ್ತು ಏನು ಇದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಈಗ ಎರಡೆರಡು ಸಲ ಅದು ಅಳತೆಗೆ ಬಂತು ಹ್ಞೂ ಅಳತೆಗೆ ಬಂದಾಗ ನಾನು ಹೋಗಿರಲಿಲ್ಲ ಆ ಎರಡು ಸಲ ಅಳತೆಗೆ ಬಂದಾಗಲೂ ನಮ್ಮ ಶಾಸಕರು ಅದಕ್ಕೊಂದು ಪತ್ರವನ್ನು ಕೊಟ್ಟು ನನಗೆ ಇವತ್ತು ಇರಲಿಕ್ಕಾಗೋದಿಲ್ಲ ಇವತ್ತು ನಾನು ಮುಂದೂಡಬೇಕು ಅಳತೆ ಆಗುವ ಸಂದರ್ಭದಲ್ಲಿ ನಾನು ಸ್ಥಳದಲ್ಲಿ ಹಾಜರ ಇರಬೇಕಾಗ್ತದೆ ಮುಂದೂಡಬೇಕು ಹೇಳಿದರು ಆ ರೀತಿ ಎರಡು ಸಾರಿ ಮುಂದೂಡಿದರು ಅಲ್ಲ ಸರ್ವೆ ಮಾಡೋದನ್ನು ಅವ್ರು ಯಾಕೆ ಮುಂದೂಡ್ತಾರೆ ಅವರ ಶಾಸಕರಿಗೆ ಅವರ ಅಧಿಕಾರವನ್ನು ದುರುಪಯೋಗ ಮಾಡ್ತಾ ಇದ್ದಾರೆ ಅವ್ರು ಮಾಡಬಾರ್ದು ಅವರು ಇಲ್ಲದಿದ್ದರಲ್ಲಿ ಶಾಸಕರು ಇಲ್ಲದಿದ್ದರೆ ಸರ್ವೆ ಆಗೋದಿಲ್ಲ ಅಂತೇಳುವಂಥದ್ದು ತಪ್ಪು ಸರ್ವೆ ಆಗ್ತದೆ ಸರ್ವೆ ಮಾಡಲೇಬೇಕು ಅವರ ಅಧಿಕಾರವನ್ನು ದುರುಪಯೋಗ ಮಾಡಿ ಆ ರೀತಿ ಪತ್ರ ಕೊಟ್ಟಿದ್ದಾರೆ ಎರಡು ಸಾರಿ ಕೂಡ ಸರ್ ನೋಡಿ ಬೆಳ್ತಂಗಡಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನೂರಾರು ಗ್ರಾಮಗಳಿದ್ದಾವೆ ಆ ನೂರಾರು ಗ್ರಾಮಗಳಲ್ಲಿ ಸಾವಿರ ಸರ್ವೆ ನಂಬರ್ ಇರ್ತವೆ ಸಾವಿರ ಸರ್ವೆ ನಂಬರಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಕಡೆ ಎಲ್ಲೋ ಸರ್ವೆ ನಡೀತಾ ಇರ್ತದೆ ಸರ್ವೆ ಡಿಪಾರ್ಟ್ಮೆಂಟ್ ಇರೋದೇ ಅದಕ್ಕೋಸ್ಕರ ಸರ್ವೆಗಳು ನಡೀತಾ ಇರ್ತವೆ ಈ ಸರ್ವೆಗೆಲ್ಲ ಎಮ್ ಎಲ್ ಎ ಅಂತ ಅನ್ಸ್ಕೊಂಡವರೆಲ್ಲ ಕೂತಿರ್ತಾರೆ ಅಲ್ಲಿ ಅಡ್ಡ ಹೋಗಿ ನಿಲ್ಲಿ ಸಾಧ್ಯವಾಗ ನಾನು ಐದು ಬಾರಿ ಎಮ್ ಎಲ್ ಎ ಹೊಸದಾಗಿ ಬಂದಿರತಕ್ಕಂಥ ಶಾಸಕರಿಗೆ ನೀವು ಅವ್ರಿಗೆ ಕಿವಿ ಮಾತು ಹೇಳ್ಬೋದಲ್ವಾ ಹೀಗಲ್ಲ ಹೀಗೆ ಅಂತ ನೀವು ಹೇಳ್ಬೋದಲ್ವಾ ಕೇಳುವವ್ರಿಗೆ ಹೇಳ್ಬೋದು ಕೇಳಿದವರಿಗೆ ಹೇಗೆ ಬಹಳ ಏನೋ ಕೂಡ ಹಿಡಿದದ್ದೇ ಬಡಿಗೆ ಅಂತೇಳುವಂಥ ಭಾವನೆ ಇಲ್ಲಿವರು ನಮ್ಮ ಶಾಸಕರು ಜನ ಹೇಳಿದ ಹಾಗೆ ಬೇಕಾದಷ್ಟು ಹಣ ಇದೆ ಯಾವುದಕ್ಕ ಮನುಷ್ಯ ಹೆಸೋದಿಲ್ಲ ಹೆದರೋದಿಲ್ಲ ಎಲ್ಲವನ್ನು ಫೇಸ್ ಮಾಡುವಂಥ ಶಕ್ ನಂತರ ಇದೆ ಅಂತೇಳುವಂಥ ಭಾವನೆ ಇದೆ ಅಧಿಕಾರ ಇದೆ ಈಗ ಇತ್ತೀಚೆಗೆ ಒಂದೆರಡು ಕೇಸ್ ಆಯಿತು ಅವ್ರ ಮೇಲೆ ಅಷ್ಟೇ ತಪ್ಪಿದರೆ ಶಾಸಕನ ಕೇಸ್ ಕೇಸು ಆಗ್ತದೆ ಕೇಳುವಂಥದ್ದು ಸ್ವಲ್ಪ ಗೊತ್ತಾಗಿದೆ ಅವರು ಲಾಯರ್ ಅಲ್ವಾ ಅವರು ಉಲ್ಟಾ ಹೇಗೆ ತಿಳ್ಕೊಂಡು ಅದೇ ಕಾನೂನು ಗೊತ್ತಿಲ್ಲದೊಬ್ಬ ಲಾಯರ್ ಒಳ್ಳೆ ಲಾಯರ್ ಕಾನೂನು ಗೊತ್ತಿಲ್ಲ ಅವರು ಯಾವ ಕಾರ್ ಕೋರ್ಟ್ನಲ್ಲಿ ವಾದ ಮಾಡಿದ್ದು ನನಗೆ ಗೊತ್ತಿಲ್ಲ ಹೈಕೋರ್ಟ್ ಲಾಯರ್ ಅಂತ ಹೇಳ್ತಾರೆ ಒಂದು ದಿವಸ ಹೈಕೋರ್ಟಿಗೆ ಹೋಗಿಲ್ಲ ಇಲ್ಲಿ ಕೆಳಗಿನ ಕೋರ್ಟಿಗೆ ಹೋದದ್ದು ನನಗೆ ಗೊತ್ತಿಲ್ಲ ಲಾಯರ್ ಲಾಯರ್ ಅಂತ ಲಾಯರ್ ಹಿಡ್ಕೊಂಡು ಬ್ಯಾಗ್ ಹಿಡ್ಕೊಂಡು ಇಲ್ಲಿ ಬೆಂಗಳೂರಿನಲ್ಲಿ ತೋಟದಲ್ಲಿ ಕೂತ್ಕೊಳ್ತಾರೆ ಬೇರೆ ಬೇರೆ ಕಮಿಷನ್ ಏಜೆಂಟ್ನಾಗಿ ಬೆಂಗಳೂರಲ್ಲಿ ಇದ್ದಾರೆ ನೀವು ನೋಡಿದ್ದೀರ ಗೊತ್ತಿಲ್ಲ ಬ್ಯಾಗ್ ಹಿಡ್ಕೊಂಡು ಕೂತ್ಕೊಳ್ಳೋದು ಅವ್ರಿಗೆ ಏಜೆಂಟ್ ಏಜೆಂಟ್ ಗಿರಿ ಮಾಡೋದು ಅವ್ರು ಲಾಯರ್ ಗಿರಿ ಮಾಡೋದಲ್ಲ ಏಜೆಂಟ್ ಗಿರಿ ಮಾಡ್ತಾರೆ ಅಂಥದ್ದೇನು ಇವ್ರು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಕಾನೂನಿನ ಜ್ಞಾನ ಇಲ್ಲ ಅಂತೀರಿ ಇಲ್ಲ ಕಾನೂನಿನ ಜ್ಞಾನವೇ ಇಲ್ಲ ಎಲ್ಲೊಬ್ಬರು ರವಿಕುಮಾರ್ ಡಿ ಸಿ ಅಂತ ಇದ್ದರು ಅವರು ಕೂಡ ಮೋಸ್ಟ್ ಕರಪ್ಟ್ ಮನುಷ್ಯ ಅವರ ಹಿಂದಿನ ಡಿ ಸಿ ಅವರು ಸಮಾಜ ಬಿಲ್ಡಿಂಗ್ ಸೊಸೈಟಿಗೊಂದು ತಡೆಯಾಜ್ಞೆ ಕೊಟ್ಟಿದ್ರು ಅದು ಮುಂದುವರೆದು ಅದರ ನಂತರ ಇನ್ನೊಬ್ಬರು ಡಿ ಸಿ ಅವರು ಬಂದರು ಅವರು ಹೋದರು ಅದರ ನಂತರ ಈ ರವಿಕುಮಾರ್ ಬಂದರು ಇವರು ಬಂದವರು ಆ ಆಜ್ಞೆಯನ್ನು ತೆರವು ಮಾಡಿದರು ತೆರವು ಮಾಡಿದ್ರು ಯಾರೆಲ್ಲ ಅರ್ಜಿ ಕೊಟ್ಟಿದ್ದಾರೆ ಅವರನ್ನೆಲ್ಲ ದೇಶದ್ರೋಹಿಗಳು ಅಧರ್ಮವನ್ನು ಮಾಡ್ತಾ ಇದ್ದಾರೆ ಅಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅಂತ ಪ್ರಸ್ತಾವನೆಯನ್ನು ಆ ತೀರ್ಪಿನಲ್ಲಿ ಬರೆದಿದ್ದಾರೆ ಅಂದರೆ ಯಾರು ಭೂಮಿ ಆಕ್ರಮಣ ಮಾಡಿದ್ದಾರೆ ಅವರು ಮಾಡ್ತಾ ಇರೋದು ಧರ್ಮ ಕಾರ್ಯ ಅದೊಂದು ಯಾರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅದು ಅಧರ್ಮ ಕಾರ್ಯ ಅಂತ ಹೇಳಿದ ಹೇಳಿದವಿಕುಮಾರ್ ಡಿ ಸಿ ರವಿಕುಮಾರ್ ದೇಶ ಹೀಗಾದರೆ ದೇಶ ಆದ ಹಾಗೆ ಇಂಥ ಅಧಿಕಾರಿಗಳ ಮೇಲೆ ನೀವು ಸಾರ್ವಜನಿಕರು ಇಷ್ಟೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀರಿ ಇಂಥ ಇಂಥ ಅಧಿಕಾರಿಗಳ ಮೇಲೆ ಏನಾದರೂ ಕ್ರಮ ತಗೊಳ್ಬೇಕಲ್ವಾ ಏನು ಮಾಡ್ತಾಯಿದ್ದೀರಿ ಒಂದು ಮಾತನ್ನು ಹೇಳ್ತೇನೆ ಇಲ್ಲಿ ಮೂರವರ ವರ್ಷ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂತು ನಾನು ಐದು ಅವಧಿ ಎಮ್ ಎಲ್ ಎ ಆಗಿದ್ದೆ ಈ ರಾಜ್ಯದಲ್ಲಿ ಕರಪ್ಷನ್ ನಡಿಬಹುದಿತ್ತು ಆದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಕಾಂಗ್ರೆಸ್ನವ್ರು ಇರಲಿ ಬಿ ಜೆ ಪಿ ಅವರಿರಲಿ ಕಮ್ಯುನಿಸ್ಟ್ ಇರಲಿ ಜೆ ಡಿ ಜೆ ಡಿ ಎಸ್ ಇರಲಿ ಯಾವುದೇ ಪಕ್ಷದವರು ಎಮ್ ಎಲ್ ಎಗಳು ಭ್ರಷ್ಟಾಚಾರಿಗಳು ಅದಿರಲಿಲ್ಲ ಗೌರವದಿಂದ ಬಾಳಿಕೆ ಮಾಡ್ತಿದ್ದರು ಬೆಳ್ತಂಗಡಿ ತಾಲೂಕಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲೂ ಕೂಡ ಜಿಲ್ಲೆಯಲ್ಲೂ ಕೂಡ ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇಡೀ ರಾಜ್ಯವೇ ಹಾಳಾಗಿ ಹೋಯಿತು ಎಲ್ಲ ಅಧಿಕಾರಿಗಳು ಭ್ರಷ್ಟಾಚಾರಕ್ಕೆ ತೊಡಗಿದರು ಆ ಭ್ರಷ್ಟಾಚಾರದ ರೀತಿಯಲ್ಲಿ ನಮ್ಮ ಜನ ಹೇಳಿದಾಗೆ ನಮ್ಮ ಪೂಂಜಿರು ಎಮ್ ಎಲ್ ಎ ಅವರು ಕೂಡ ತೊಡಗಿರು ಪರ್ಸೆಂಟೇಜ್ ಫಾರ್ಟಿ ಪರ್ಸೆಂಟ್ ಎಮ್ ಎಲ್ ಎ ಕರಿಬಂತಾಯಿತು ಎಲ್ಲಿವರೆಗೆ ಅಂತ ಹೇಳಿದರೆ ಒಂದು ಎಸ್ಟಿಮೇಟ್ ತಯಾರು ಮಾಡಬೇಕು ಯಾವುದೇ ಒಂದು ಕೆಲಸ ಮಾಡಬೇಕಿದ್ರೆ ಒಂದು ಕೋಟಿ ಎಸ್ಟಿಮೇಟ್ ಮಾಡಿದರೆ ನಮ್ಮ ಎಮ್ ಎಲ್ ಎರ ಎಸ್ಟಿಮೇಟ್ ಒಂದೂವರೆ ಕೋಟಿ ಮಾಡುವ ಐವತ್ತು ಲಕ್ಷ ಪಾಲ್ಗು ಈ ರೀತಿ ಇಲ್ಲಿ ಕೆಲಸಗಳು ನಡೆದಿದೆ ಕೇಳುವವರೇ ಇಲ್ಲ ಅಂತಾಗಿದೆ ನನಗೂ ಇದಕ್ಕೆ ಹೋಗಿ ಎಲ್ಲದನ್ನು ಅರ್ಜಿ ಕೊಟ್ಟು ಕೊಟ್ಟು ನನಗೂ ಸಾಕಾಗಿದೆ ಅಂತೂ ಈ ರವಿಕುಮಾರ್ ಅಂತವ್ರು ಮಾಡಿದ್ದು ಇಂಥ ಡಿ ಸಿ ಅವರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು ಅವ್ರ ಮೇಲೆ ತನಿಖೆ ಮಾಡಿಸಲೇಬೇಕು ಅಂತ ಹೇಳುವಂಥ ಒಂದು ಉದ್ದೇಶ ನನ್ನಲ್ಲಿದೆ ಅದೇ ರೀತಿ ಈ ತಹಶೀಲ್ದಾರ್ ಮೇಲೆ ನಾನು ತನಿಖೆ ಮಾಡಿಸ್ತೇನೆ ಒಂದಲ್ಲ ಒಂದು ದಿನ ಅವರು ಅಮಾನತಾಗ್ತಾರೆ ಸರ್ಕಾರದ ವಶಕ್ಕೆ ಸರ್ಕಾರಿ ಭೂಮಿ ಬರುತ್ತೆ ಅಂತೀರಿ ಅಲ್ಲ ತನಿಖೆ ಆದ ನಂತರ ಬರಲೇಬೇಕಲ್ಲ ಸರ್ಕಾರಿ ಜಮೀನು ಅಂತ ಹೇಳಿದರೆ ಬರಲೇಬೇಕು ಇದು ಕಾನೂನಿಗೆ ವಿರುದ್ಧ ಬರಲೇಬೇಕು ಸೊ ಬರುವ ವಿಶ್ವಾಸ ಇದೆ ಖಂಡಿತ ನಿಮ್ಮ ಪ್ರತಿಕ್ರಿಯೆಗೆ ಧನ್ಯವಾದಗಳು ನಿಮ್ಮ ಹೋರಾಟ ಯಶಸ್ವಿಯಾಗಲಿ ಸರ್ಕಾರಿ ಭೂಮಿಗಳು ಸಾರ್ವಜನಿಕರಿಗೋಸ್ಕರ ಉಳಿಲಿ ಅಂತ ಆಶಿಸೋಣ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ